ಉಪರಾಷ್ಟ್ರಪತಿ, ಭಾರತದ ಎರಡನೇ ಅತಿ ಉನ್ನತ ಹುದ್ದೆ ಉಪರಾಷ್ಟ್ರಪತಿ ಹುದ್ದೆ. ಭಾರತದಲ್ಲಿ ಉಪರಾಷ್ಟ್ರಪತಿ ಭಾರತದ ಎರಡನೇ ಅತಿ ಉನ್ನತ ಹುದ್ದೆ ಭಾರತದ ಎರಡನೇ ಅತಿ ಉನ್ನತ ಹುದ್ದೆ ಯಾವುದಂತಂದರೆ ಉಪರಾಷ್ಟ್ರಪತಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಉಪಾಧ್ಯಕ್ಷರ ಹುದ್ದೆಯನ್ನು ಹೋಲುವ ಭಾರತದ ಹುದ್ದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಉಪಾಧ್ಯಕ್ಷರ ಹುದ್ದೆಯನ್ನು ಹೋಲುವ ಭಾರತದ ಹುದ್ದೆ ಉಪರಾಷ್ಟ್ರಪತಿ ಹುದ್ದೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿ. 65ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳ ಅಧಿಕಾರವನ್ನು ಚಲಾಯಿಸಬಹುದು. ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ಚಲಾಯಿಸಬಹುದು ಅಂತ ವಿಧಿ 65ನೇ ವಿಧಿ ಹೇಳುತ್ತೆ. ವಿಧಿ 65ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ಚಲಾಯಿಸಬಹುದು ಎಂದು 65ನೇ ವಿಧಿ ನಮಗೆ ತಿಳಿಸುತ್ತೆ. ಅದರ 65ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಅವರ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ಚಲಾಯಿಸಬಹುದು ಎಂದು ತಿಳಿಸುವಂಥ ವಿಧಿ 65ನೇ ವಿಧಿ. ಎಷ್ಟನೇ ವಿಧಿ ನಮಗೆ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ಚಲಾಯಿಸುತ್ತಾರೆ ಎಂದು ತಿಳಿಸುತ್ತದೆ 65. ಉಪರಾಷ್ಟ್ರಪತಿಗಳ ಆಯ್ಕೆ, ಸಂಸತ್ತಿನ ಎರಡು ಸದನಗಳ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಉಪರಾಷ್ಟ್ರಪತಿಗಳ ಆಯ್ಕೆ ಹೇಗೆ ನಡೀತೆ ಅಂದರೆ, ಸಂಸತ್ತಿನ ಎರಡು ಸದನಗಳ ಸದಸ್ಯರುಗಳು ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ವಯಸ್ಸು 35 ಇರಬೇಕು. ಹೇಗೆ ಆಯ್ಕೆ ಮಾಡ್ತಾರೆ ಇವರನ್ನು ಅಂತಂದರೆ, ಉಪರಾಷ್ಟ್ರಪತಿಯನ್ನು ಎರಡೂ ಸದನಗಳ ಸದಸ್ಯರು ಗುಪ್ತ ಮತದಾನದ ಮೂಲಕ ವರ್ಗಾಯಿಸುವ ಪ್ರಮಾಣ ಅನುಗುಣವಾಗಿ ಎರಡೂ ಸದನಗಳ ಸದಸ್ಯರು ಗುಪ್ತ ಮತದಾನದ ಮೂಲಕ ವರ್ಗಾಯಿಸುವ ಪ್ರಮಾಣ ಅನುಗುಣವಾಗಿ. ಓಕೆ, ನೆಕ್ಸ್ಟ್, ಉಪರಾಷ್ಟ್ರಪತಿಗಳು ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ನೀಡಿ ಹುದ್ದೆ ಖಾಲಿ ಮಾಡಬಹುದು. ಓಕೆ, ಅವರು ರಾಜೀನಾಮೆ ಯಾರಿಗೆ ಕೊಡಬೇಕಂತಂದರೆ ರಾಷ್ಟ್ರಪತಿಗೆ ಕೊಡ್ಬೋದು. ಓಕೆ, ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಕೊಡ್ತಾರೆ. ಪ್ರಮಾಣವಚನ ರಾಷ್ಟ್ರಪತಿಗಳು ಬೋಧಿಸುತ್ತಾರೆ. ಇವರಿಗೆ ಪ್ರಮಾಣವಚನವನ್ನು ಯಾರು ಬೋಧಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ರಾಜ್ಯಸಭೆಗೆ ಇದೆ. ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿ ಮಾಡಬಹುದು ಅಧಿಕಾರ ಯಾರಿಗಿದೆ ಅಂದರೆ ರಾಜ್ಯಸಭೆಗಿದೆ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಾಗ ರಾಷ್ಟ್ರಪತಿಗಳ ವೇತನ ಪಡೆಯುತ್ತಾರೆ. ಓಕೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ಚುನಾವಣೆಯ ಸಂಶಯಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಪು ನೀಡುತ್ತದೆ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ಚುನಾವಣಾ ಸಂಶಯಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಪು ನೀಡುತ್ತದೆ. ಓಕೆ, ಚುನಾವಣಾ ಸಂಶಯಗಳು ಏನೇನು ಬಂದರೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ಏನಾದರೂ ಚುನಾವಣಾ ಸಮಸ್ಯೆಗಳು ಬಂದರೆ ಅದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತದೆ. ಓಕೆ, ಯಾರು ವಿಚಾರಣೆ ನಡೆಸ್ತಾರೆ ಅಂದರೆ ಚುನಾವಣಾ ಸಂಸ್ಥೆಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಅದು ತೀರ್ಪು ನೀಡುತ್ತದೆ. ಉಪರಾಷ್ಟ್ರಪತಿಗಳನ್ನು ಪದಚ್ಯುತಗೊಳಿಸಲು ರಾಜ್ಯಸಭೆಯ 14 ದಿನದ ಮೊದಲೇ ನೋಟಿಸ್ ನೀಡಬೇಕು.
ಉಪರಾಷ್ಟ್ರಪತಿಗಳನ್ನು ನಾವು ಪದಚ್ಯುತಗೊಳಿಸಬೇಕಂದರೆ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಗೊಳಿಸಲು ರಾಜ್ಯಸಭೆ ಅಂತಕ್ಕಂಥದ್ದು ಅವರಿಗೆ 14 ದಿನದ ಮೊದಲೇ ಒಂದು ನೋಟಿಸ್ ನೀಡಬೇಕು. ಉಪರಾಷ್ಟ್ರಪತಿಗಳನ್ನು ಪದಚ್ಯುತಗೊಳಿಸಬೇಕು ಅಂತ ಅಂದ್ಕೊಂಡ್ರೆ ರಾಜ್ಯಸಭೆ ಅವರಿಗೆ 14 ದಿನದ ಮೊದಲೇ ಒಂದು ನೋಟಿಸ್ ಕೊಡಬೇಕು. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಕಲಾಪಗಳನ್ನು ನಡೆಸಿಕೊಂಡು ಹೋಗ್ತಾರೆ. ರಾಜ್ಯಸಭೆಯ ಕಲಾಪಗಳನ್ನು ನಡೆಸಿಕೊಂಡು ಹೋಗುವವರು ಯಾರು? ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು 15,000 ರೂಪಾಯಿ ಠೇವಣಿ ಹಾಗೂ 20 ಜನ ಸೂಚಕರು ಮತ್ತು ಅನುಮೋದಕರು ಅನುಮೋದಿಸಬೇಕಾಗುತ್ತದೆ. ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು 15,000 ರೂಪಾಯಿ ಠೇವಣಿ ಇರಬೇಕು, 20 ಜನ ಸೂಚಕರು ಅನುಮೋದಕರು ಅನುಮೋದಿಸಬೇಕಾಗುತ್ತದೆ. ನೆಕ್ಸ್ಟ್, 68ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಯ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ತಕ್ಷಣ ಚುನಾವಣೆ ನಡೆಸಿ ಹೊಸ ಉಪರಾಷ್ಟ್ರಪತಿಗಳನ್ನು ನೇಮಕ ಮಾಡಬೇಕೆಂದು ತಿಳಿಸುತ್ತದೆ 68ನೇ ವಿಧಿ. 68ನೇ ವಿಧಿ, ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ತಕ್ಷಣವೇ ಚುನಾವಣೆ ನಡೆಸಿ ಹೊಸ ಒಂದು ಉಪರಾಷ್ಟ್ರಪತಿಗಳನ್ನು ನೇಮಕ ಮಾಡಬೇಕೆಂದು ತಿಳಿಸುತ್ತದೆ 68ನೇ ವಿಧಿ. ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ತಕ್ಷಣ ಚುನಾವಣೆ ನಡೆಸಿ ಹೊಸ ಉಪರಾಷ್ಟ್ರಪತಿಗಳನ್ನು ನೇಮಕ ಮಾಡಬೇಕೆಂದು ಈ 68ನೇ ವಿಧಿ ತಿಳಿಸುತ್ತದೆ. ಉಪರಾಷ್ಟ್ರಪತಿಯ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ತಕ್ಷಣ ಚುನಾವಣೆ ನಡೆಸಿ ಹೊಸ ಉಪರಾಷ್ಟ್ರಪತಿಗಳನ್ನು ನೇಮಕ ಮಾಡಬೇಕು ಎಂದು ತಿಳಿಸುತ್ತದೆ 68ನೇ ವಿಧಿ. ಉಪರಾಷ್ಟ್ರಪತಿಗಳ ಪದಚ್ಯುತಿ ಬಗ್ಗೆ ಸಂವಿಧಾನದಲ್ಲಿ ವಿವರಣೆ ನೀಡಲಾಗಿಲ್ಲ. ಓಕೆ, ಸಂವಿಧಾನದಲ್ಲಿ ಯಾವುದೇ ರೀತಿ ವಿವರಣೆ ನೀಡಲಾಗಿಲ್ಲ ಯಾವ ರೀತಿ ಪದಚ್ಯುತಿಗೊಳಿಸಬೇಕು ಹೇಗೆ ಅಂತ. ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎರಡೂ ಸದನದ ಸದಸ್ಯರು ಜಂಟಿ ಸದನ ಸೇರಿ ಆಯ್ಕೆ ಮಾಡಿ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎರಡೂ ಸದನದ ಸದಸ್ಯರು ಜಂಟಿ ಸದನ ಸೇರಿ ಆಯ್ಕೆ ಮಾಡುತ್ತಿದ್ದರು. ಆದರೆ 1961ರ ಸಂವಿಧಾನದ 11ನೇ ತಿದ್ದುಪಡಿಯಲ್ಲಿ ಜಂಟಿ ಸದನದ ಅವಶ್ಯಕತೆ ಇಲ್ಲವೆಂದು ಪ್ರತ್ಯೇಕವಾಗಿ ಚುನಾವಣೆ ನಡೆಸಿ ಆಯ್ಕೆ ಮಾಡುತ್ತಾರೆ. ಓಹೋ, ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎರಡೂ ಸದನದ ಸದಸ್ಯರು ಜಂಟಿ ಸದನ ಸೇರಿ ಆಯ್ಕೆ ಮಾಡುತ್ತಿದ್ದರು. ಆದರೆ 1961ರ ಸಂವಿಧಾನದ 11ನೇ ತಿದ್ದುಪಡಿಯಲ್ಲಿ ಜಂಟಿ ಸದನದ ಅವಶ್ಯಕತೆ ಇಲ್ಲವೆಂದು ಪ್ರತ್ಯೇಕವಾಗಿ ಚುನಾವಣೆ ನಡೆಸಿ ಆಯ್ಕೆ ಮಾಡುತ್ತಾರೆ. ಓಕೆ, ಇವರದು ಅಧಿಕೃತ ನಿವಾಸ ನವದೆಹಲಿಯಲ್ಲಿದೆ ಉಪರಾಷ್ಟ್ರಪತಿದು, ಮತ್ತು ನಿವೃತ್ತರಾದ ನಂತರ ಪಿಂಚಣಿಯನ್ನು ಕೂಡ ಪಡೆಯುತ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು.